ನಮಸ್ಕಾರ ಸ್ನೇಹಿತರೆ, ಎಲ್ಲ ಸಾಧಕರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ನಮ್ಮ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತಾವ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಈ ಕೆಳಗಿನಲ್ಲಿ ಬರೆದು ತಿಳಿಸಿ. ಇವತ್ತಿನ ಒಂದು ವಸ್ತು ವಿಚಾರ ಸ್ನೇಹಿತರೆ, ಇವತ್ತು ಭಾರತವನ್ನು ನುಗ್ಗಿ ನುಗ್ಗಿಕಾಯಿ ಮಾಡ್ತಿರುವಂತಹ ಮಹಾಮಾರಿ ಕೋವಿಡ್-19 ಈ ವಿಚಾರದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಭಾರತ ಒಂದು ಕಾಲದಲ್ಲಿ ಜಗದ್ಗುರು ಆಗಿರುವಂಥದ್ದು, ಎಲ್ಲ ರಂಗದಲ್ಲಿ ಜಗದ್ಗುರು ಆಗಿರುವಂಥದ್ದು ಭಾರತ, ಎಲ್ಲ ರಂಗದಲ್ಲಿಯೂ ಕೂಡ. ತದನಂತರ ಈ ದೇಶದ ಮೇಲೆ ಆಕ್ರಮಣಗಳಾಗಿ ಈ ದೇಶದ ಸಂಸ್ಕೃತಿ ಪರಂಪರೆ, ಈ ದೇಶದ ಸಂಸ್ಕೃತಿ ಮೇಲೆ ಆಕ್ರಮಣ ಆಯಿತು, ಈ ದೇಶದ ಪರಂಪರೆ ಮೇಲೆ ಆಕ್ರಮಣ ಆಯಿತು. ಅಷ್ಟೇ ಅಲ್ಲ, ಈ ದೇಶದ ಎಲ್ಲ ವಿದ್ಯೆಗಳ ಮೇಲೆ ಕೂಡ ಆಕ್ರಮಣ ಆಯಿತು. ನಮ್ಮ ಋಷಿಮುನಿಗಳು ಕೊಟ್ಟಂತಹ ಒಂದು ಆಯುರ್ವೇದ ಆಗಿರ್ಬೋದು, ಶಿಕ್ಷಣ ಪದ್ಧತಿ ಆಗಿರ್ಬೋದು, ಆಡಳಿತ ನೀತಿ ಆಗಿರ್ಬೋದು, ದಿನಚರಿ ಆಗಿರ್ಬೋದು, ಸಂಪ್ರದಾಯ ಆಗಿರಬಹುದು, ಇವೆಲ್ಲವನ್ನು ನಾವು ನಿಜವಾಗಿಯೂ ಕಳ್ಕೊಂಡಿದ್ದೇವೆ. ಅದರ ಪರಿಣಾಮ ಇವತ್ತು ಭಾರತ ಕೊರೋನಾ ವೈರಸ್ನಿಂದ ಲಕ್ಷಗಟ್ಟಲೆ ಜನನ ನಾವು ಕಳ್ಕೊಂಡಿದ್ದೀವಿ. ಇವತ್ತು ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಕೊರೋನಾ ವೈರಸ್ ಮಹಾಮಾರಿಯಿಂದ. ಇದಕ್ಕೆ ಮೂಲ ಕಾರಣವನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ. ಯಾಕೆ ಇಷ್ಟು ಪ್ರಮಾಣದಲ್ಲಿ ನಾವು ಭಾರತೀಯರು ಕೊರೋನಾ ವೈರಸ್ನಿಂದ ಮೃತಪಡೋಕ್ಕೆ ಕಾರಣ ಏನು? ಅದೇ ನಮ್ಮ ಪಕ್ಕದ ರಾಷ್ಟ್ರವಾದಂತಹ ಚೀನಾ, ನಮ್ಕಿನ ಜಾಸ್ತಿ ಜನಸಂಖ್ಯೆ ಉಳ್ಳಂತಹ ಚೀನಾ, ನಮ್ಮ ದೇಶದಲ್ಲಿ ಆದಷ್ಟು ಮರಣ ಇಲ್ಲಿ ಭಾರತದಲ್ಲಿ ಪೀಡಿಸುವಂಥದಷ್ಟು ಚೀನಾದಲ್ಲಿ ಪೀಡಿಸ್ತಾ ಇಲ್ಲ. ಯಾಕೆ ಪೀಡಿಸ್ತಾ ಇಲ್ಲ? ಅದಕ್ಕೆ ಕಾರಣ ಏನು? ಅವರು ಅಂಕಿ ಅಂಶವನ್ನು ಮುಚ್ಚಿಡ್ತಾ ಇದ್ದಾರೆ ಅಂತ ಕೆಲವರು ಹೇಳ್ತಾರೆ, ಅಥವಾ ಅವರು ಈ ರೋಗಕ್ಕೆ ಬರೋಕ್ಕಿಂತ ಮೊದಲೇ ಅವರು ವ್ಯಾಕ್ಸಿನ್ ತಯಾರು ಮಾಡ್ಕೊಂಡಿದ್ರು ಅಂತ ಕೆಲವರು ಹೇಳ್ತಾರೆ. ಅದು ಏನೇ ಇರಲಿ, ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಆದರೆ ಭಾರತವನ್ನು ಇಷ್ಟರ ಮಟ್ಟಿಗೆ ಅದು ಕೋವಿಡ್-19 ನಮ್ಮನ್ನು ಇಷ್ಟರ ಮಟ್ಟಿಗೆ ಚಳ್ಳೆಹಣ್ಣು ತಿನ್ನಿಸ್ತಾ ಇದೆ ಅಲ್ವಾ? ಅಷ್ಟೇ ಅಲ್ಲ, ಭಾರತವಲ್ಲ ಬಿಟ್ಟು ಚೀನಾವನ್ನು ಬಿಟ್ಟು ಉಳಿದ ಬೇರೆ ಬೇರೆ ಅಮೇರಿಕಾ, ಇಂಗ್ಲೆಂಡ್, ಇಟಲಿ, ಬೇರೆ ಬೇರೆ ರಾಷ್ಟ್ರಗಳಲ್ಲೂ ಕೂಡ ಅದು ತನ್ನ ಪ್ರಭಾವವನ್ನು ತೋರಿಸಿದೆ. ಆದರೆ ಜಗದ್ಗುರು ಆಗಿರುವಂತಹ ಭಾರತವನ್ನು ಚಳ್ಳೆಹಣ್ಣು ತಿನ್ನಿಸ್ತಾ ಇದೆ ಅಂದರೆ ಇದಕ್ಕೆ ಕಾರಣ ಏನಿರಬೇಕು ಸ್ನೇಹಿತರೆ? ಇದಕ್ಕೆ ಕಾರಣವನ್ನು ಹುಡುಕುತ್ತಾ ಹೋದರೆ ಗೆಳೆಯರೇ, ಸ್ವಾತಂತ್ರ್ಯ ಬಂದ ನಂತರ 1947 ನಂತರ ಸ್ವಾತಂತ್ರ್ಯ ಬಂದ ನಂತರ ನಾವು ಒಂದು ತಪ್ಪನ್ನು ಮಾಡಿದ್ವಿ. ಅದೇನೆಂದರೆ ನಾವು ವೈದ್ಯಕೀಯ ಪದ್ಧತಿಯನ್ನು, ನಮ್ಮ ಹಿರಿಯರು ಕೊಟ್ಟಂಥ ವೈದ್ಯಕೀಯ ಪದ್ಧತಿಯನ್ನು ನಾವು ಅನುಸರಣೆ ಮಾಡಲಿಲ್ಲ. ನಾವು ಯುರೋಪಿಯನ್ ವೈದ್ಯಕೀಯ ಪದ್ಧತಿಯನ್ನು ಅನುಸರಣೆ ಮಾಡಿದ್ವಿ, ಅಲೋಪತಿಯನ್ನು ನಂಬಿದ್ವಿ. ನಮ್ಮ ಪೂರ್ವಜರು, ನಮ್ಮ ಹಿರಿಯರು ಕೊಟ್ಟಂಥ ಸಾಂಪ್ರದಾಯಿಕವಂತ ಆಯುರ್ವೇದ ಪದ್ಧತಿಯನ್ನು ನಾವು ತುಳಿದಾಕಿದ್ವಿ, ಮುಚ್ಚಿ ಹಾಕಿದ್ವಿ. ಅದರ ಪರಿಣಾಮ ಇವತ್ತು ನಾವು ಇಷ್ಟೊಂದು ಜನಸಂಖ್ಯೆಯನ್ನು ಕೋವಿಡ್-19 ಕಳ್ಕೊಳ್ತಾ ಇದ್ದೀವಿ. ಆದರೆ ಚೀನಾ ಯಾಕೆ ಇಷ್ಟೊಂದು ಜನಸಂಖ್ಯೆ ಕಳೆದುಕೊಳ್ತಾ ಇಲ್ಲ ಅಂದರೆ ಸ್ನೇಹಿತರೆ, ಇದಕ್ಕೆ ಮೂಲ ಕಾರಣ ಬೋಧಿಧರ್ಮ. 6ನೇ ಶತಮಾನದ ಬೋಧಿಧರ್ಮ ಎಂಬ ಪಲ್ಲವ ಯುವರಾಜ ಭಾರತ ದೇಶದಿಂದ ಚೀನಾ ಮತ್ತು ಜಪಾನ್ ದೇಶಕ್ಕೆ ಹೋಗಿ ಅಲ್ಲಿ ನಮ್ಮ ಆತ್ಮರಕ್ಷಣೆ ಕಲೆಯಾದಂತಹ ಕರಾಟೆ, ಕುಂಪು, ವಿದ್ದ ಕಲೆಯನ್ನು ಕಲಿಸಿಕೊಟ್ಟ. ಅದರ ಜೊತೆಗೆ ಆತ ಭಾರತೀಯ ಆಯುರ್ವೇದಿಕನ್ನು ಕಲಿಸಿಕೊಟ್ಟ. ಅದಕ್ಕೆ ಬೋಧಿಧರ್ಮ ಅಂತ ಒಂದು ಗ್ರಂಥನೂ ಇದೆ. ಇವತ್ತು ಜಪಾನ್ ಮತ್ತು ಚೀನಾದವರು ಈ ಕೋವಿಡ್-19 ಜಾಸ್ತಿ ಸಾವು ನೋವುಗಳು ಆಗ್ತಾ ಇಲ್ಲ ಅಂದ್ರೆ ಮೂಲ ಕಾರಣ ಈ ಬೋಧಿ ಧರ್ಮ ಕೊಟ್ಟಂತ ಫಾರ್ಮುಲಾ. ಇವತ್ತಿಗೂ ಕೂಡ ಅವರು ಸಾಂಪ್ರದಾಯಿಕ ವೈದ್ಯ ಚೀನಾ ಅನುಸರಿಸ್ತಾ ಇದೆ. ಅದರ ಹೆಸರೇನು ಗೊತ್ತಾ? ಚಿಂಗ್ ಪೈ ಇ ಎಂಬ ಚೂರ್ಣವನ್ನು ಅವರು ಚೀನಾ ಸರ್ಕಾರ ಪ್ರತಿಯೊಬ್ಬ ಪ್ರಜೆಗಳಿಗೂ ಕೊಡ್ತಾ ಇದೆ. ಇದನ್ನು ಅವರು ಸೇವಿಸುವುದರಿಂದ ಇಮ್ಯುನಿಟಿ ಬೂಸ್ಟರ್ ಆಗಿ ಅವರು ಸ್ವೀಕಾರ ಮಾಡೋದರಿಂದ ಅವರಲ್ಲಿ ಕೋವಿಡು ಈ ರೀತಿಯಾದ ಭಾರತದಲ್ಲಿ ಬೀರುವಷ್ಟು ಪರಿಣಾಮ ಚೀನಾ ಮತ್ತು ಜಪಾನ್ದಲ್ಲಿ ಬೀರ್ತಾ ಇಲ್ಲ. ಇವತ್ತು ಅವರು ಚೀನಾ ಮತ್ತು ಜಪಾನ್ದವರು ಬಚಾವ್ ಆಗೋದಕ್ಕೆ ಮೂಲ ಕಾರಣ ಭಾರತೀಯ ಆಯುರ್ವೇದ ಪದ್ಧತಿ, ಭಾರತೀಯ ಸಾಂಪ್ರದಾಯ ಆಯುರ್ವೇದ ಪದ್ಧತಿ. ಇವತ್ತು ನಾವು ಕೂಡ ಫೇಲ್ ಆಗ್ತಾ ಇದ್ದೀವಿ. ಇದಕ್ಕೆ ಮೂಲ ಕಾರಣ ಏನಂದರೆ, ಸ್ವತಂತ್ರ ನಂತರ ನಾವು ಅಲೋಪತಿಯನ್ನು ನಂಬಿದ್ದೀವಿ. ನಮ್ಮ ಮೂಲ ಆಯುರ್ವೇದಿಕ ವೈದ್ಯಕೀಯ ಪದ್ಧತಿಯನ್ನು ನಾವು ಅವಲೋಕನೆ ಮಾಡಲಿಲ್ಲ. ಅವನ್ನು ನಾವು ಗಾಳಿಪಟ ಮಾಡಿದ್ವಿ, ಎಲ್ಲೋ ಮೂಲೆ ತಗ್ಬಿಟ್ಟಿವಿ. ಇವಾಗ ಒಮ್ಮೆದೊಮ್ಮೆಲೆ ನಾವು ಅಲೋಪತಿಯನ್ನು ತಿರಸ್ಕಾರ ಮಾಡೋಕ್ಕೂ ಬರೋದಿಲ್ಲ, ಒಮ್ಮೆದೊಮ್ಮೆಲೆ ನಾವು ಆಯುರ್ವೇದವನ್ನು ನಂಬೋಕ್ಕೂ ಬರೋದಿಲ್ಲ. ತ್ರಿಶಂಕು ಸ್ಥಿತಿಯಲ್ಲಿ ಇವತ್ತು ನಮ್ಮ ಸರ್ಕಾರಗಳು, ನಮ್ಮ ಜನಗಳು ನಿಂತ್ಕೊಂಡಿದ್ದಾರೆ. ಸರ್ಕಾರ ಒಂದು ಏನೋ ಹೇಳಿಕೆ ಕೊಡುತ್ತೆ, ಅಧಿಕಾರಿಗಳು ಇನ್ನೊಂದು ಏನೋ ಹೇಳಿಕೆ ಕೊಡ್ತಾರೆ, ಡಾಕ್ಟರ್ಗೆ ಒಂದು ಹೇಳಿಕೆ ಕೊಡ್ತಾರೆ, ಒಬ್ಬೊಬ್ರು ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಇವತ್ತು ಜನಗಳು ಯಾವುದನ್ನು ನಂಬಬೇಕು, ಯಾವುದನ್ನು ನಂಬಾರ್ದು, ಈ ಒಂದು ಪರಿಸ್ಥಿತಿಯಲ್ಲಿ ಬಂದು ನಿಂತ್ಕೊಂಡಿದ್ದಾರೆ. ಅಲೋಪತಿ ತಗೋಬೇಕಾ, ಆಯುರ್ವೇದ ತಗೋಬೇಕಾ? ಆಯುರ್ವೇದ ತಗೊಂಡ್ರೆ ಗುಣ ಆಗಲಿಲ್ಲ ಅಂದರೆ ಹೇಗೆ? ಅಲೋಪತಿ ತಗೊಂಡು ಗುಣ ಆಗಲಿಲ್ಲ ಅಂದರೆ ಹೇಗೆ? ಈ ಒಂದು ದ್ವಂದ್ವ ಸ್ಥಿತಿಯಲ್ಲಿ ನಾವು ಇವತ್ತು ಇದ್ದೀವಿ. ಯಾಕಂದರೆ ಬೆಂಕಿ ಎತ್ತಿದಾಗ ನಾವು ಬಾವಿ ತೋಡಕ್ಕೆ ಹೋಗೋರು, ಅಷ್ಟೊತ್ತಿಗೆಲ್ಲ ಸುಟ್ಟೋಗಿರುತ್ತೆ ಬಾವಿ ತಗೊಂಡು ನೀರು ತೆಗೆಯೋದ್ರೊಳಗೆ. ಆ ಪರಿಸ್ಥಿತಿ ನಾವು ಇವತ್ತು ಹೊಂದ್ಕೊಂಡಿದ್ದೀವಿ. ನಾವು ಸ್ವತಂತ್ರ ನಂತರ ನಾವು ನಮ್ಮ ಸಾಂಪ್ರದಾಯಿಕ ಚಿಕಿತ್ಸಾ ಪದ್ಧತಿ, ಸಾಂಪ್ರದಾಯಿಕ ಆಯುರ್ವೇದಿಕ್ ಪದ್ಧತಿಯನ್ನು ನಾವೇನಾದರೂ ಜಾರಿಗೆ ತಂದಿದ್ರೆ ನಾವು ಇಡೀ ನಮ್ಮ ಬಜೆಟಿನಲ್ಲಿ ವೈದ್ಯಕೀಯ ಮತ್ತು ಮೆಡಿಸಿನ್ಗಾಗಿ ತೆಗೆದಿಡುವಂತಹ ಒಂದು ಬಜೆಟ್ ಇವತ್ತು ತೆಗೆದಿಡ್ತಾ ಇದ್ವಲ್ಲ, ಅಷ್ಟೊಂದು ತೆಗೆದಿಡೋ ಅವಶ್ಯಕತೆ ಇರ್ತಿದ್ದಿಲ್ಲ. ನಾವು ಈ ಅಲೋಪತಿಯನ್ನು ನಾವು ನಂಬದೇ ಇದ್ದಿದ್ರೆ, ಇದರ ಮೇಲೆ ನಾವು ಅವಲಂಬನೆ ಆಗದೇ ಇದ್ದಿದ್ರೆ, ನಾವು ಅದನ್ನು ಅವಲಂಬನೆ ಮಾಡ್ಕೊಂಡಿರೋದ್ರಿಂದ ನಮ್ಗೆ ಈ ಕಷ್ಟ ಆಗ್ತಾ ಇದೆ. ನೋಡಿ, ನಮ್ಮ ಭಾರತದಲ್ಲಿ ನೋಡಿ, ನಾನು ಕೊಡುವಂಥ ಒಂದು ಸೂಚನೆ ಕೊಡ್ತಾ ಇದ್ದೀನಿ. ಈ ಒಂದು ಸೂಚನೆಯಿಂದ ನಿಮ್ಮ ನಿಮ್ಮ ಪ್ರೀತಿಯವರನ್ನು ಹಾಗೂ ನಿಮ್ಮ ಕುಟುಂಬವನ್ನು ಹಾಗೂ ನಿಮ್ಮ ಸಮಾಜವನ್ನು, ನಿಮ್ಮ ಬಂಧು ಬಳಗವನ್ನು ಈ ಕೋವಿಡ್-19 ಹೇಗೆ ಕಾಪಾಡಿಕೊಳ್ಳಬೇಕು? ಯಾಕಂದರೆ ಈಗ 2ನೇ ಅಲೆ ಆಯಿತು, ಇನ್ನು 3ನೇ ಅಲೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ, ಆಮೇಲೆ 4ನೇ ಅಲೆ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಈ ಕೋವಿಡ್-19 ನಾವು ಯಾವ ರೀತಿಯಾಗಿ ಓಡಿಸಬೇಕು, ಅದಕ್ಕೆ ಮಾರ್ಗಗಳೇನು, ಆ ಮಾರ್ಗವನ್ನು ನಾವು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಚೀನಾದಲ್ಲಿ ಅಲ್ಲಿ ಅಂಟು ರೋಗ ಇತ್ತು. ಆ ಅಂಟು ರೋಗವನ್ನು ಬೋಧಿಧರ್ಮ ಏನು ಮಾಡಿದಂದ್ರೆ ಹೋಗಲಾಡಿಸಿದ. ಆ ಹೆಸರೇನು ಗೊತ್ತಾ? ಮಾಸೋಚೀಕ ಅಂಟು ರೋಗ ಚೀನಾ ದೇಶದಲ್ಲಿತ್ತು. ಮಾಸೋಚೀಕ ಅಂಟು ರೋಗ ಇತ್ತು 6ನೇ ಶತಮಾನದಲ್ಲಿ. ಬೋಧಿಧರ್ಮ ಹೋಗಿ ಆ ರೋಗವನ್ನು ಪರಿಹಾರ ಮಾಡಿದ. ಯಾವುದರ ಮೂಲಕ? ಈ ಆಯುರ್ವೇದಿಕ್ ಪದ್ಧತಿ ಮೂಲಕ. ಬೋಧಿಧರ್ಮ ನೀಡಿದ್ದ ಆಯುರ್ವೇದಿಕ್ ಪದ್ಧತಿ ಭಾರತದಲ್ಲಿ ಇಲ್ವಾ ಅಂತ ನೀವು ಕೇಳೋದು ಇದೆ. ಸ್ನೇಹಿತರೆ, ನೀವು ಕೇಳಿರ್ಬೋದು, 3000 ವರ್ಷಗಳಿದ್ದೆ ಭಾರದ್ವಾಜ ಮುನಿ ಅಂತ ಭಾರತದಲ್ಲಿದ್ದ. ಈತ ಇಂದ್ರನ ಕುರಿತು ತಪಸ್ಸು ಮಾಡಿ ಒಂದು ಆಯುರ್ವೇದ ಶಾಸ್ತ್ರವನ್ನು, ಆಯುರ್ವೇದವನ್ನು ಜನಗಳಿಗೆ ಕೊಟ್ಟ. ಇದು ನಿಮಗೆ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಆಯುರ್ವೇದವನ್ನು ಭಾರದ್ವಾಜ ಎಂಬ 3000 ವರ್ಷಗಳಿಂದ ಕೊಟ್ಟ. ಆಮೇಲೆ ಚರಕ ಸಂಹಿತ ಅಂತ ಆಯುರ್ವೇದದ ಗ್ರಂಥ ಬರುತ್ತೆ. ಆಮೇಲೆ ಆಗದ ತಂತ್ರ ಅಂತ ಬರುತ್ತೆ. ಆಮೇಲೆ ಸುಶ್ರುತ ಸಂಹಿತ ಅಂತ ಬರುತ್ತೆ. ನೋಡಿ, ಭಾರದ್ವಾಜ ಕೊಟ್ಟಂತ ಆಯುರ್ವೇದಿಕ್ ಶಾಸ್ತ್ರದಲ್ಲಿ ಚರಕ ಸಂಹಿತ, ಆಗದ ತಂತ್ರ ಮತ್ತು ಸುಶ್ರುತ ಸಂಹಿತ ಈ ಮೂರು ಗ್ರಂಥಗಳ ಆಧಾರದ ಮೇಲೆಯೇ ಬೌದ್ಧ ಧರ್ಮ ಚಿಕಿತ್ಸೆಯನ್ನು ಕೊಟ್ಟಿದ್ದು. ಇವು ಮೂರು ಗ್ರಂಥಗಳನ್ನು ಅಧ್ಯಯನ ಮಾಡಿ ಈ ಮೂರು ಗ್ರಂಥಗಳ ಆಧಾರದ ಮೇಲೇನೆ ಚೀನಿಯರಿಗೆ ಮತ್ತು ಜಪಾನಿಯರಿಗೆ ಆಯುರ್ವೇದಿಕ್ ಜ್ಞಾನವನ್ನು, ರಕ್ಷಣಾ ಕಲೆಯನ್ನು ಕಲಿಸಿಕೊಟ್ಟಿದ್ದು. ಇವತ್ತು ನಮ್ಮ ದೇಶದಲ್ಲಿ ಎಷ್ಟು ಜನ ನಾವು ಚರಕ ಸಂಹಿತವನ್ನು, ಆಗದ ತಂತ್ರವನ್ನು, ಸುಶ್ರುತ ಸಂಹಿತೆಯನ್ನು ನಾವು ಓದ್ತಾ ಇದ್ದೇವೆ. ದಯವಿಟ್ಟು ಈ ಮೂರು ಗ್ರಂಥಗಳನ್ನು ಎಲ್ಲರೂ ಅಧ್ಯಯನ ಮಾಡಿ ಇದರಲ್ಲಿರುವಂಥ ಸತ್ಯವನ್ನು ಕಂಡುಕೊಳ್ಳೋಕೆ ಪ್ರಯತ್ನ ಮಾಡಿ. ಅನಂತರ ಐದನೇದಾಗಿ ಪತಂಜಲಿ ಆಯುರ್ವೇದ, ಬಾಬಾ ರಾಮದೇವ್ ಅವರು ಕೊಡುವಂತಹ ಅದನ್ನು ಹೆಚ್ಚು ಹೆಚ್ಚು ಬಳಕೆ ಮಾಡೋಕ್ಕೆ ಪ್ರಯತ್ನ ಮಾಡಿ. ಆರನೇದಾಗಿ ಡಾಕ್ಟರ್ ಗಿರಿಧರ್ ಕಜೆ ಅವರು ಕೊಡುವಂಥ ಆಯುರ್ವೇದಿಕ್ ಮೆಡಿಸಿನ್ ಏನಿದೆಯಲ್ಲ ಅದನ್ನು ನಿಮ್ಮ ಕುಟುಂಬದವರಿಗೆ, ನಿಮ್ಮ ಸುತ್ತಮುತ್ತಲವರಿಗೆ ಅದನ್ನು ಇಮ್ಯುನಿಟಿ ಬೂಸ್ಟರ್ ಆಗಿ ಕೊಡೋದಕ್ಕೆ ಪ್ರಯತ್ನ ಮಾಡಿ. ಆಮೇಲೆ ಆಂಧ್ರದಲ್ಲಿ ಆನಂದರಾವ್ ಅವರು ಕೊಡ್ತಿರುವಂತಹ ಮೆಡಿಷನ್ನ ಅದನ್ನು ಫಾಲೋ ಮಾಡಿ. ಆಮೇಲೆ ಇನ್ನೂ ಆಯುರ್ವೇದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕೆಂದರೆ ರಾಜೀವ್ ದೀಕ್ಷಿತ್ ಅಫಿಷಿಯಲ್ ಅಂತಂದು ಯೂಟ್ಯೂಬ್ ಚಾನಲ್ ಇದೆ. ರಾಜೀವ್ ದೀಕ್ಷಿತ್ ಅಫಿಷಿಯಲ್ ಅಂತಂದು ಒಂದು ಯೂಟ್ಯೂಬ್ ಚಾನಲ್ ಇದೆ. ಅಲ್ಲಿ ಹೋಗಿ ಆಯುರ್ವೇದದ ಬಗ್ಗೆ ರಾಜೀವ್ ದೀಕ್ಷಿತ್ ಅವರು ಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ನಿಮಗೆ 500 ವಿಡಿಯೋಗಳು ನಿಮಗೆ ಸಿಗುತ್ತವೆ. ಅನಂತರ 9ನೇದು ಯೋಗವನ ಬೆಟ್ಟ ಅಂತಂದು ಯೂಟ್ಯೂಬ್ನಲ್ಲಿ ನೀವು ಸರ್ಚ್ ಮಾಡಿ. ಯೋಗವನ ಬೆಟ್ಟ ಅಂತಂದು ಒಂದು ಚಿತ್ರದುರ್ಗದಲ್ಲಿದೆ. ಇದು ಪಾರಂಪರಿಕ ವೈದ್ಯ ಪದ್ಧತಿ. 12ನೇ ಶತಮಾನದಿಂದ ಇವರು ಪಾರಂಪರಿಕ ವೈದ್ಯಕೀಯ ಇದನ್ನು ಕೊಡ್ತಾ ಬರ್ತಾ ಇದ್ದಾರೆ, ಚಿಕಿತ್ಸೆ ಕೊಡ್ತಾ ಬರ್ತಾ ಇದ್ದಾರೆ. ಇವರು ಮದ್ದನ್ನು ಕೊಡ್ತಾ ಬರ್ತಾ ಇದ್ದಾರೆ. ಆಯುರ್ವೇದಿಕ್ ಯೋಗವನ ಬೆಟ್ಟ ಇದು ಒಂದು ಚಿತ್ರದುರ್ಗದಲ್ಲಿ ಒಂದಿದೆ, ಅನಂತರ ಬೆಂಗಳೂರು ಹತ್ರ ಒಂದಿದೆ, ಇನ್ನೊಂದು ಕುಣಿಗಲ್ ಹತ್ರ ಒಂದಿದೆ. ಇವು ಒಟ್ಟು 4 ಶಾಖೆಗಳಿದ್ದಾವೆ. ನೀವು ಯೋಗವನ ಬೆಟ್ಟ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ. ಅಲ್ಲಿ ಕೂಡ ನೀವು ಆಯುರ್ವೇದವನ್ನು ಪಡ್ಕೋಬೋದು. ಆಮೇಲೆ ಧನ್ವಂತರಿಯನ್ನು ನಾವೆಲ್ಲ ಪೂಜೆ ಮಾಡ್ತಾ ಇದ್ವಿ ಮೊದಲು. ಧನ್ವಂತರಿ ಅಂದರೆ ಈ ಆಯುರ್ವೇದವನ್ನು ಕೊಡುವಂಥ ದೇವತೆ. ಅದು ಅದನ್ನು ನಾವು ಪೂಜೆ ಮಾಡ್ತಾ ಇದ್ವಿ. ಈ ಭಾರದ್ವಾಜ ಮುನಿಗಳು ಈಗ 3000 ವರ್ಷಗಳಿಂದ ಅವರು ಇದನ್ನೆಲ್ಲ ನಮಗೆ ಕೊಟ್ಟೋಗಿದ್ದಾರೆ. ನಾವು ಇದನ್ನು ಮರೆತು ಕುಂತಿರುವ ಪರಿಣಾಮ ಇವತ್ತು ನಾವು ಇಷ್ಟೊಂದು ಭಾರತೀಯರ ಸಾವು ನೋವನ್ನು ಅನುಭವಿಸಬೇಕಾಗಿದೆ. ಹೌದಾ? ಈಗ ಬೋಧಿಧರ್ಮ 6ನೇ ಶತಮಾನ ಅಂದರೆ ಈಗ 1400 ವರ್ಷಗಳ ಹಿಂದೆ, 1400 ವರ್ಷಗಳ ಹಿಂದೆ ಈ ಚರಕ ಸಂಹಿತ, ಆಗದ ತಂತ್ರ, ಸುಶ್ರುತ ಸಂಹಿತ ಈ ಗ್ರಂಥಗಳ ಆಧಾರದ ಮೇಲೇ ಆತ ಆಯುರ್ವೇದಿಕನ್ನು ಚೀನಾ ಮತ್ತು ಜಪಾನ್ಗಳಿಗೆ ಈ ಒಂದು ಗಿಡಮೂಲಿಕೆಗಳ ಪದ್ಧತಿಯನ್ನು, ಆಯುರ್ವೇದ ತಂತ್ರವನ್ನು ಕಲಿಸಿಕೊಟ್ಟಿದ್ದಾನೆ. ನಮ್ಮಲ್ಲಿ ಇದೆಲ್ಲ ಇದೆ, ಆದರೆ ನಾವು ಯಾರೂ ಅಧ್ಯಯನ ಮಾಡ್ತಾ ಇಲ್ಲ. ಇವತ್ತು ಆಧುನಿಕ ಶಿಕ್ಷಣವನ್ನು ಕಲಿಯುವ ಭರದಲ್ಲಿ MA BA ಮಾಡಿದೆ, MA ಮಾಡಿ, ಇಂಜಿನಿಯರ್ ಆದೆ, MBBS ಮಾಡಿದೆ, ಡಾಕ್ಟರ್ ಆದೆ, ನರ್ಸ್ ಆದೆ, ಅದಾದೆ ಇದಾದೆ ಅಂತಂದು ನಾವು ಇವುಗಳನ್ನು ಅಧ್ಯಯನ ಮಾಡೋದರ ಮೂಲಕ ನಮ್ಮ ಭಾರತೀಯ ಋಷಿಮುನಿಗಳು ಕೊಟ್ಟಂತಹ ಅಗಾಧ ಜ್ಞಾನವನ್ನು ನಾವು ಮರೆತು ಕುಳಿತುಕೊಂಡಿದ್ದೇವೆ. ಆ ಒಂದು ಶಾಸ್ತ್ರಗಳನ್ನು ನಾವು ಸಂಶೋಧನೆ ಮಾಡ್ತಾ ಇಲ್ಲ, ಶೋಧನೆ ಮಾಡ್ತಾ ಇಲ್ಲ, ಅಧ್ಯಯನ ಮಾಡ್ತಾ ಇಲ್ಲ, ಅಧ್ಯಯನ ಮಾಡಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಡ್ತಾ ಇಲ್ಲ. ಇದೇ ಇವತ್ತು ನಮ್ಮ ಭಾರತೀಯರು ಈ ಕೋವಿಡ್-19ಇಂದ ಹೆಚ್ಚು ಹೆಚ್ಚು ಪ್ರಾಣ ಕಳೆದುಕೊಳ್ಳೋದಕ್ಕೆ ಮತ್ತು ಇಂಜೂರ್ಡ್ ಆಗಿ ಆಸ್ಪತ್ರೆಯಲ್ಲಿ ಇರೋದಕ್ಕೆ, ಈ ರೋಗಕ್ಕೆ ಬಲಿಯೋದಕ್ಕೆ ಮೇನ್ ಕಾರಣವಾಗಿದೆ, ಇದೇ ಕಾರಣವಾಗಿದೆ. ದಯವಿಟ್ಟು ಎಲ್ಲರೂ ಚರಕ ಸಂಹಿತೆ, ಆಗದ ತಂತ್ರ, ಸುಶ್ರುತ ಸಂಹಿತೆ ಅಧ್ಯಯನ ಮಾಡಿ. ಆಯುರ್ವೇದಿಕ್ ಮೆಡಿಸಿನ್ಗೆ ಬರೆ ಹೋಗಿ. ಆಮೇಲೆ ಕೆಲವೊಂದು ನಾನು ಈಗ ಹೇಳಿದಂಥ ಯೂಟ್ಯೂಬ್ ಚಾನಲ್ಗಳನ್ನು ಸರ್ಚ್ ಮಾಡಿ ನಿಮಗೆ ಬೇಕಾದಂತಹ ಜ್ಞಾನವನ್ನು ಪಡೆದುಕೊಳ್ಳಿ. ದುಡ್ಡು ಇರುವಂಥವರು ಈ ವಿಚಾರದಲ್ಲಿ ಸೈಂಟಿಫಿಕ್ ಆಗಿ ಸ್ಟಡಿ ಮಾಡೋಕ್ಕೆ ಪ್ರಾರಂಭ ಮಾಡಿ. ಸಿನಿಮಾದವರಿಂದ ಓದೆ, ಕ್ರಿಕೆಟ್ ಅವರಿಂದ ಓದೆ, ಯಾವುದೋ ದುಶ್ಚಟಗಳಿಂದ ಬಲಿಯಾದೆ ಅವರಿಂದ ಓದೆ, ಇವರೊಂದು ಓದೆ ಅಂತ ಈಗಿನ ಯುವಕರು ಇವರಿಂದ ಹೋಗೋಕ್ಕಿಂತ ಮೊದಲು ಇವರು ಇಂದ ಹೋಗೋಕ್ಕಿಂತ ಬದಲು ತಾವು ಇಂಥ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಸಂಶೋಧನೆಯನ್ನು ಮಾಡಿ ಸತ್ಯವನ್ನು ಹೊರಗಡೆ ತೆಗೆದುಕೊಂಡು ಬನ್ನಿ. ನಮ್ಮ ಭಾರತ ದೇಶ ಜಗದ್ಗುರುವಾದಂಥ ದೇಶ, ಜಗತ್ತಿಗೆ ಎಲ್ಲದನ್ನು ಕೊಟ್ಟೋಗಿರುವಂಥ ರಾಷ್ಟ್ರ ಇದು. ಆಡಳಿತ ಪದ್ಧತಿಯಾಗಿರ್ಬೋದು, ಶಿಕ್ಷಣ ಪದ್ಧತಿಯಾಗಿರ್ಬೋದು, ಆಯುರ್ವೇದಿಕ್ ಪದ್ಧತಿಯಾಗಿರ್ಬೋದು, ಜೀವನದ ಕಲೆಯಾಗಿರ್ಬೋದು, ಅಥವಾ ಸಂಗೀತ ಕಲೆಯಾಗಿರ್ಬೋದು, ನೃತ್ಯ ಕಲೆಯಾಗಿರ್ಬೋದು, ವಿದ್ಯಾಶಾಸ್ತ್ರ ಕಲೆಯಾಗಿರ್ಬೋದು, 64 ವಿದ್ಯೆಗಳನ್ನು ಭಾರತ ನೀಡಿದೆ. 64 ವಿದ್ಯೆಗಳು ಅಂತ ನಾವು ಕರಿತೀವಲ್ಲ, ಭಾರತ 64 ವಿದ್ಯೆಗಳನ್ನು ಕೂಡ ಭಾರತ ಹೊಂದಿತ್ತು. ಆದರೆ ಇವತ್ತು ಆ 64 ವಿದ್ಯೆಗಳು ಕೂಡ ಇವತ್ತು ಭಾರತದಲ್ಲಿ ಇಲ್ಲವಾಗಿವೆ. ಏಕೆಂದರೆ ವಿದೇಶಿಯರು ಈ ದೇಶದ ಮೇಲೆ ಆಕ್ರಮಣ ಮಾಡಿ ಅವುಗಳನ್ನೆಲ್ಲ ನಿರ್ನಾಮ ಮಾಡಿದ್ದಾರೆ ಅಲ್ವಾ. ಓದಂಟಪುರ, ವಿಕ್ರಮಾಶಕೆ, ಆಮೇಲೆ ಕೆಲವು ವಿಶ್ವವಿದ್ಯಾನಿಲಯಗಳು, ಬಿಹಾರದಲ್ಲಿ ಪಾಟ್ನಾದಲ್ಲಿರುವಂಥ ವಿಶ್ವವಿದ್ಯಾನಿಲಯಗಳು, ಇವುಗಳನ್ನೆಲ್ಲ ಆಕ್ರಮಣ ಮಾಡಿ ಅಲ್ಲಿನ ಶಾಸ್ತ್ರಗಳನ್ನು ಬೆಂಕಿ ಹಾಕಿ ಸುಟ್ಟಾಕಿದ್ದಾರೆ. ಆ 7,50,000 ಗ್ರಂಥಗಳು 2 ತಿಂಗಳ ಹಗಲು ರಾತ್ರಿ ಉರಿದಿದೆ. ಈ ಗುರುಕುಲವನ್ನು ಬೆಂಕಿ ಹಚ್ಚಿದಾಗ ಅಲ್ಲಿನ ಬ್ರಾಹ್ಮಣರನ್ನು ಶಿರಚ್ಛೇದನ ಮಾಡಿದ್ದಾರೆ. ಇನ್ನು ಆಚಾರ್ಯರನ್ನು ಬೆಂಕಿಯಲ್ಲಿ ಹಾಕಿ ಸುಟ್ಟಾಕಿದ್ದಾರೆ. ಮುಸ್ಲಿಮ ಮತಾಂಧ ರಾಜರುಗಳು. ಹೀಗಾಗಿ ನಮ್ಮ ದೇಶ ಕೆಲವೊಂದು ವಿದ್ಯೆಗಳನ್ನು, ಶಾಸ್ತ್ರ ಮತ್ತು ಜ್ಞಾನವನ್ನು ಕಳೆದುಕೊಂಡಿದೆ. ಆದರೆ ಅದರ ಶೋಧನೆ ಮಾಡಬೇಕಾಗಿರೋದು ಇವತ್ತಿನ ದಿನ ಭಾಳ ಮುಖ್ಯ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ನೋಡಿ, 64 ವಿದ್ಯೆಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, 64 ವಿದ್ಯೆಗಳ ಬಗ್ಗೆ ಹೇಳ್ತಾ ಇದ್ದೀನಿ ಇವತ್ತು. ಒಂದೇದು ದೈಹಿಕ ಅಲಂಕಾರ, ಸಂಗೀತ, ವಾದನ ನೈಪುಣ್ಯ, ಶಬ್ದಾನುಕರಣ, ಶಿರೋಜಾಲಂಕರಣ, ಹಾಡುಗಾರಿಕೆ, ನಾಟ್ಯ, ವಾದ್ಯ ಶಬ್ದ ವೈವಿಧ್ಯ, ತಿಲಾಂಕರಣ, ಸತ್ಪ್ರವರ್ತನೆ, ಭಾಷಾ ಪರಿಚಯ, ಭಾಷಾ ಪ್ರವೇಶ, ಅತ್ತಾರು ತಯಾರಿ, ವಾಕ್ಪ್ರೌಢಮೆ, ಪದ್ಯಪಠನ, ಪದ್ಯಕಂಠಪಾಠ, ವಸ್ತ್ರಧಾರಣ, ಭಾಷಾ ವಿಮರ್ಶೆ, ಕಥಾ ವಿಮರ್ಶೆ, ಕವನ ಪಾಂಡಿತ್ಯ, ವಸ್ತ್ರವರ್ಣ ನಿರ್ಣಯ, ಕಾವ್ಯಜ್ಞಾನ, ವಶೀಕರಣ, ರಹಸ್ಯ ಭಾಷಾಜ್ಞಾನ, ಧನ್ಯಾನುಕರಣ, ಪಾಕಶಾಸ್ತ್ರ ಜ್ಞಾನ, ಹೊಲಿಗೆಯ ಜ್ಞಾನ, ಎಂಬ್ರಾಯ್ಡರಿ ಅಂದರೆ ಕಸ್ತೂರಿಯ ಕಲೆ, ವ್ಯಾಯಾಮ, ಕ್ರೀಡೆಗಳು, ಈಜು, ಚದುರಂಗ ಜ್ಞಾನ, ಪಂದ್ಯ ಕ್ರೀಡೆಗಳು, ಸಮಯ ಸ್ಫೂರ್ತಿ, ಗಾದೆ ಮಾತುಗಳ ಜ್ಞಾನ, ಗಣಿತ ಪರಿಜ್ಞಾನ, ಇಂದ್ರಜಾಲ ಮ್ಯಾಜಿಕ್ಕು, ಹಸ್ತಲಾಘವ, ರಂಗವೋಲಿ, ಚಿತ್ರಲೇಖನ, ಪುಷ್ಪ ಮಾಲ ತಯಾರಿ, ಗೃಹ ಅಲಂಕರಣ, ಕೃತಿಮ ಮತ್ತು ತಯಾರಿ, ಮಣ್ಣಿನ ಶಿಲ್ಪ ತಯಾರಿ, ಪ್ರಾಣಿಗಳಿಗೆ ತರ್ಪಿದು, ಗೃಹ ನಿರ್ವಹಣೆ, ಉದ್ಯಾನವನ ನಿರ್ವಹಣ, ವೈದ್ಯಜ್ಞಾನ, ಗೃಹ ನಿರ್ಮಾಣ, ಲೋಹ ಪರಿಜ್ಞಾನ, ವಿದ್ಯ ಪರಿಜ್ಞಾನ, ಕಳ್ಳರನ್ನು ಹಿಡಿಯುವುದು, ಬಿದಿರಿನ ಕೆಲಸಗಳು, ಸಮಯ ಸಾಧಕತನ, ಶೃಂಗಾರ ಭಾಷಣ, ಚಮತ್ಕಾರ ಭಾಷಣ, ವಿನಯ ಪ್ರದರ್ಶನ, ಪ್ರಿಯ ಭಾಷಣ, ಮನಗ್ರಹಿಕೆ, ಕಾಮಶಾಸ್ತ್ರಜ್ಞಾನ, ವಾಕ್ ವಶೀಕರಣ, ಹಣಗಳಿಕೆ, ಹಣ ವಿನಿಯೋಗ, ಶಿಶು ಪೋಷಣೆ. ಇವು 64 ಕಲೆಗಳನ್ನು ವಾತ್ಸಾಯನ ಮಹರ್ಷಿಗಳು ಇವು ಸ್ತ್ರೀಯರ ಪರವಾಗಿ ಹೇಳಿದ್ದಾರೆ. ಇನ್ನು 64 ವಿದ್ಯೆಗಳು ಅಂತ ಹೇಳ್ತೀವಲ್ಲ, ಅದರಲ್ಲಿ ವೇದಜ್ಞಾನ, ಶಾಸ್ತ್ರಜ್ಞಾನ, ಧರ್ಮಶಾಸ್ತ್ರಜ್ಞಾನ, ವ್ಯಾಕರಣ, ಜ್ಯೋತಿಷ್ಯ, ಆಯುರ್ವೇದ, ಸಂಗೀತ, ಕವಿತ್ವ, ಕಾವ್ಯ ಪರಿಜ್ಞಾನ, ಸಾಮುದ್ರಿಕ ಶಾಸ್ತ್ರ, ಕಾಮಶಾಸ್ತ್ರ, ಭಾಷಾಜ್ಞಾನ, ಮಲ್ಲವಿದ್ಯೆ, ಗಾರುಡಿ, ವಾಕ್ಚಾತುರ್ಯ, ಭಾಷಾಜ್ಞಾನ, ಲಿಪಿಜ್ಞಾನ, ಲೇಖನ ಪ್ರಾವೀಣ್ಯ, ರಥಸಾರಥ್ಯ, ರತ್ನ ಪರೀಕ್ಷೆ, ಅಸ್ತ್ರವಿದ್ಯೆ, ಶಸ್ತ್ರವಿದ್ಯೆ, ಪಾಕಶಾಸ್ತ್ರ, ಜಂತುಶಾಸ್ತ್ರ, ವೃಕ್ಷಶಾಸ್ತ್ರ, ಆಗಮಶಾಸ್ತ್ರ, ಇಂದ್ರಜಾಲ ವಿದ್ಯೆ, ಹೊಲಿಗೆಯ ವಿದ್ಯೆ, ಶಿಲ್ಪವಿದ್ಯೆ, ರಸಾಯನಶಾಸ್ತ್ರ, ಪಾಲನ ನೈಪುಣ್ಯ, ಅಂಜನಶಾಸ್ತ್ರ, ಸ್ತಂಭನಶಾಸ್ತ್ರ, ಧ್ವನಿ ಅನುಕರಣ, ಸ್ವರಮಂಚನ, गुटिके शुद्धि पशुपोषणे दुष्टवंचने विहंगम भेद चित्रलेखन अभिनवशास्त्र चोरकले वस्तुशास्त्र मंत्रविद्ये लोह विज्ञान स्वप्नशास्त्र रत्न विज्ञान दारुकले आयुर्वेद रायबार कले गणित विज्ञान शत्रुनाश नैपुण्य स्नेह गळिके व्यवसाय व्यापार बेटे तुरगारोहण मनोग्रहण भाषा नैपुण्य अलंकार नैपुण्य वृक्षारोहण जंतु वशीकरण स्त्री वशीकरण रैति नैपुण्य ಈ 64 ವಿದ್ಯೆಗಳು ಕ್ಷತ್ರಿಯರು ಪುರುಷರಿಗೆ ತಿಳಿದಿರಬೇಕು. ಬ್ರಾಹ್ಮಣರು ಪುರುಷರಿಗೆ 32 ವಿದ್ಯೆಗಳು ತಿಳಿದಿರಬೇಕು. ವೈಶ್ಯ ಶೂದ್ರರಿಗೆ 16 ವಿದ್ಯೆಗಳು ತಿಳಿದಿರಬೇಕು. ಈಗಿನ ವಿದ್ಯಾರ್ಜನೆಗೂ ಪೂರ್ವಕಾಲದ ವಿದ್ಯಾರ್ಜನೆಗೂ ಸಂಬಂಧವಿಲ್ಲ. ಪೂರ್ವಕಾಲದಲ್ಲಿ ಮದುವೆಯ ನಂತರ ವಾರ್ತಕ್ಕೆ ಬರುವವರಿಗೆ ಪಂಡಿತ ಸಂಪರ್ಕದಿಂದ ವಿದ್ಯೆಯನ್ನು ಕಲಿಯುತ್ತಿದ್ದರು. ಈಗಿನ ವಿದ್ಯಾರ್ಜನೆ ಕೇವಲ ಜೀವನ ಉಪಾಧಿಯಾಗಿ ಇದೆ. ಪೂರ್ವಕಾಲದಲ್ಲಿ ವಿಜ್ಞಾನ ಅರ್ಜನೆಗಾಗಿ ಮತ್ತು ನೌಕರಿಗಾಗಿ ಮತ್ತೊಬ್ಬರ ಬಳಿಯಲ್ಲಿ ಸೇವಕ ವೃತ್ತಿ ಮಾಡಲಿಕ್ಕೆ ಎಲ್ಲರೂ ಇಷ್ಟಪಡುತ್ತಿರಲಿಲ್ಲ. ಪಂಡಿತ ವರ್ಗದ ಜನರು ಮಹಾ ಸ್ವಾಭಿಮಾನಿಗಳಾಗಿದ್ದರು. ಸಂಸ್ಕೃತ ಭಾಷೆ ರಾಜ್ಯ ಪೂಜ್ಯತೆಯನ್ನು ಪಡೆದಿರುವ ದಿನಗಳಲ್ಲಿ ಶಾಸ್ತ್ರ ವಿದ್ಯೆಗಳಿಗೆ ಅತೀವ ಮನ್ನಣೆ ಸಾಮಾಜಿಕ ಗೌರವ ಸಿಗುತ್ತಿತ್ತು. ಸಂಸ್ಕೃತದ ಜೊತೆಯಲ್ಲಿ ಶಾಸ್ತ್ರಗಳು ಕಣ್ಮರೆಯಾದವು. ಕಾಲಯೇ ತಸ್ಮಯೇ ನಮಃ ಅಂತ ಹೇಳಲ್ಪಟ್ಟಿದೆ. ನೋಡಿ, ಇಷ್ಟೆಲ್ಲ ವಿದ್ಯೆಗಳು ನಮ್ಮ ದೇಶದಲ್ಲಿ ಇದ್ದವು. ಈ ದೇಶದ ಮೇಲೆ ಆಂಗ್ಲರು ಮತ್ತು ಈ ಮುಸ್ಲಿಮರು ಆಕ್ರಮಣದಿಂದ ನಮ್ಮ ದೇಶದ ವಿದ್ಯೆಗಳೆಲ್ಲ ನಾಶ ಆಗಿದೆ. ಆದರೆ ಇವು ಇಲ್ಲ ಅಂತಲ್ಲ, ಇದ್ದಾವೆ. ತಾಳೆಪತ್ರ ಗ್ರಂಥಗಳಲ್ಲಿ ಹಳೆಯ ಲೈಬ್ರರಿಗಳಲ್ಲಿ ಸಿಗ್ತವೆ. ಇವುಗಳನ್ನು ಅಧ್ಯಯನ ಮಾಡುವ ಮನಸ್ಸು ಇಂದಿನ ಯುವಕರಿಗೆ ಬರಬೇಕು. ಇವುಗಳನ್ನು ಮತ್ತೆ ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿ ಮತ್ತೆ ಹೊರಗಡೆ ತರಬೇಕು. ಮತ್ತೆ ಭಾರತವನ್ನು ಜಗದ್ಗುರು ಆಗೋದಕ್ಕೆ ನೀವೆಲ್ಲ ಪ್ರಯತ್ನ ಮಾಡಬೇಕು ಅಂತ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ ಸ್ನೇಹಿತರೆ.